ತಮ್ಮ ಮಕ್ಕಳನ್ನು ಎಜುಕೇಶನ್ ಮಾಡಿ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡು ವಿದೇಶದಲ್ಲಿ ಇಟ್ಟುಕೊಂಡು ಅವರನ್ನು ತಿರಸ್ಕಾರ ಭಾವದಿಂದ ನೋಡ್ಬೇಕು. ಸೈಲೆಂಟ್ ಆಗಿ ಕುತ್ಕೊಂಡು ಪ್ರಚೋದನೆ ಮಾಡೋರು ದೊಡ್ಡ ಗ್ಯಾಂಗ್ ಇದೆಲ್ಲ, ಅವರೇ ಡೇಂಜರ್. ಒಂದು ಧ್ವಜದ ಗಲಾಟೆನ ಏನೊಂದು ಗಲಾಟೆ ಆಯ್ತು ಅಂತ ಇಟ್ಕೊಂಡು ನೀವು ಕೊಂಡೋಗ್ಬೇಕು ಅಲ್ಲಿಗೆ. ಸೊ ರಾಜಕೀಯದವ್ರನ್ನ ಅವ್ರು ಕರಿಬಾರ್ದು. ಏನು ಇಲ್ಲದ್ದು ದೊಡ್ಡ ಸಂಗತಿ ಆಗಿಬಿಡ್ತದೆ ಮೀಡಿಯಾದಲ್ಲಿ ಬಂದ ಕೂಡ. ಶಾಂತಿ ಪ್ರೀತಿ ಸಮರಸದ ಸಂದೇಶ ಸದಾ ಸಾರುವ ಧಾರ್ಮಿಕ ಸಂಸ್ಥೆ ಮುಖ್ಯಸ್ಥರುಗಳೇ ನೆರವಿನ ಮೂಲಕ ಕರಾವಳಿಯಲ್ಲಿ ಹೊಸ ಚಳುವಳಿ ಮೂಡಿಬರಲಿ, ಅದು ದೇಶಕ್ಕೆ ಮಾದರಿಯಾಗಲಿ. ನಮಸ್ಕಾರ. ನಾವು ಕರಾವಳಿಯ ಪ್ರಸಕ್ತ ಸನ್ನಿವೇಶವನ್ನು ಬಹುಮುಖ್ಯವಾಗಿ ಕೋಮುವಾದದ ನೆಲೆಯಲ್ಲಿ ನಾವು ಅನಾಲಿಸಿಸ್ ಅಂದರೆ ವಿಮರ್ಶೆ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಚಿಂತಕರು, ಆಮೇಲೆ ಏನು ಸಾಮಾಜಿಕ ಕಾರ್ಯಕರ್ತರು ಮತ್ತು ಶಿಕ್ಷಣ ತಜ್ಞರು ಆಗಿರುವಂಥ ಎಂ ಜಿ ಹೆಗಡೆ ಅವರಿದ್ದಾರೆ. ನಾನು ಎಂ ಜಿ ಹೆಗಡೆ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. ನಾನು ಹೆಗಡೆ ಅವರು ಈಗಾಗಲೇ ಹೇಳಿದ ಹಾಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಕರಾವಳಿಯ ನಾವು ಕೋಮುವಾದವನ್ನು ಒಂದಷ್ಟು ಯಾಕೆ ಜನ ಅಥವಾ ಇಲ್ಲಿನ ಪರಿಸ್ಥಿತಿ ಅಥವಾ ಇಲ್ಲಿನ ಜನರ ಮನಸ್ಥಿತಿಯೋ ಏನು ತೀವ್ರವಾಗಿ ಮತ್ತು ಪದೇ ಪದೇ ಇಶ್ಯೂ ಮೇಲೆ ಇಶ್ಯೂಗಳು ಅದು ಕಮ್ಯೂನಲ್ ಎಜೆಂಡಾವನ್ನು ಇಟ್ಟುಕೊಂಡು ಅಥವಾ ಕೋಮು ವಿಚಾರವನ್ನು ಇಟ್ಟುಕೊಂಡು ಅಥವಾ ಧರ್ಮವನ್ನು ಇಟ್ಟುಕೊಂಡೇ ಇಲ್ಲಿ ಪ್ರತಿ ಬಾರಿಯೂ ಕೂಡ ಮುನ್ನೆಲೆಗೆ ಬರುವಂಥದ್ದು. ನೋಡಿ, ಈಗ ಮೊನ್ನೆ ಘಟನೆ ಜೆರೋಸಾ ಸ್ಕೂಲ್ ಎಸ್, ಒಂದು ಘಟನೆಯನ್ನ ಇಶ್ಯೂವನ್ನ ಇಶ್ಯೂ ಆಗ್ತದೆ. ಈಗ ನಾನು ಹೇಳೋದು ಏನಂದ್ರೆ, ಕೋಮುವಾದ ಹೇಳುವಂತ ಘಟನೆಗಳು ನಿನ್ನೆಯೂ ಆಗಿದೆ, ಇವತ್ತು ಆಗ್ತದೆ, ನಾಳೆಯೂ ಆಗ್ತದೆ. ಅದನ್ನ ಜೀರೋ ಲೆವೆಲ್ಗೆ ತರ್ಲಿಕ್ಕೆ ಆಗುದಿಲ್ಲ, ನಿಯಂತ್ರಣಕ್ಕೆ ತರಬಹುದು. ಎಲ್ಲ ಕಡೆಗಳಿಂದನೂ ಆಗ್ತದೆ, ಮುಸ್ಲಿಮರಿಂದನೂ ಆಗ್ತದೆ, ಕ್ರಿಶ್ಚಿಯನ್ರಿಂದನೂ ಆಗ್ತದೆ, ಹಿಂದೂಗಳಿಂದನೂ ಆಗ್ತದೆ. ಈ ಜೀರೋ ಲೆವೆಲ್ಗೆ ತರ್ಲಿಕ್ಕೆ ಆಗುದಿಲ್ಲ, ಇದನ್ನ ಪ್ರಯತ್ನ ನಾವು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇದು ಒಂದು. ಎರಡನೇದು, ಈ ಜನರಿಗೆ ಕೋಮುವಾದ ಅಂದ್ರೆ ಕೋಮು ಘರ್ಷಣೆ ಅಂದ್ರೆ ಡೆಫಿನೇಷನ್ ಅನ್ನ ಈಗ ನಾವು ತಿಳಿಸ್ಬೇಕಾಗಿದೆ. ಏನಂದ್ರೆ ನೋಡಿ, ಒಬ್ಬ ಹಿಂದೂ ಹುಡುಗ ಒಬ್ಬ ಮುಸ್ಲಿಂ ಹುಡುಗ ಹಣ ಭೂಮಿ ಅಥವಾ ಹೆಣ್ಣಿನ ವಿಷಯದಲ್ಲಿ ಹೊಡೆದುಕೊಂಡ್ರೆ ಅದು ಕೋಮುವಾದದ ಗಲಾಟೆ ಅಲ್ಲ, ಅದು ವೈಯಕ್ತಿಕ ಗಲಾಟೆ. ಎರಡು ಸಂಘಟನೆಗಳು, ಹಿಂದೂ ಮತೀಯ ಸಂಘಟನೆ, ಮುಸ್ಲಿಂ ಮತೀಯ ಸಂಘಟನೆಗಳು ಪಡ್ಕೊಂಡ್ರೆ ಅದು ಹಿಂದೂ ಮುಸ್ಲಿಂ ಜನಾಂಗದ ಗಲಭೆ ಅಲ್ಲ, ಅದು ಸಂಘಟನಾತ್ಮಕವಾದಂತಹ ಗಲಾಟೆ. ಎರಡು ಸಂಘಟನೆ, ಇದು ಜನರಿಗೆ ಅರ್ಥ ಆಗ್ಬೇಕು. ಯಾವಾಗ ಹಿಂದೂ ಮುಸ್ಲಿಂ ಗಲಭೆ ಅಂತ ನಾವು ಕರಿಬೇಕು, ಜನಾಂಗೀಯ ಗಲಭೆ ಅಂದ್ರೆ ಊರಿಗೆ ಊರುವೇ ಹೊತ್ತಿಕೊಂಡಾಗ. ಈಗ ಈ ಮಧ್ಯೆ ಈಗ ನೀವು ಎರಡು ಸಂಘಟನೆ ಅಂತ ಹೇಳಿದ್ರೆ, ಮುಸ್ಲಿಂ ಸಂಘಟನೆ ಒಂದು ಅಥವಾ ಕ್ರೈಸ್ತ ಸಂಘಟನೆ ಒಂದು ಅಥವಾ ಏನೋ ಹಿಂದೂ ಸಂಘಟನೆ ಒಂದು, ಅವರು ಪರಸ್ಪರ ಒಡೆದಾಡ್ಕೊಂಡ್ರು. ಸೊ ಈಗ ಅವ್ರು ಹೇಳ್ತಾರಲ್ಲ, ನಾವು ಹಿಂದೂಗಳ ಪ್ರತಿನಿಧಿಗಳು, ನಾವು ಮುಸಲ್ಮಾನರ ಪ್ರತಿನಿಧಿಗಳು. ನಾನು ಮುಂದೆ ಬರ್ತೇನೆ ಅದಕ್ಕೆ. ಅವರು ಅದನ್ನ ಹೇಳಿ, ನಾವು ಈಗ ನಾನು ಜನರ ಬಗ್ಗೆ ಹೇಳಬೇಕು, ನೀವು ಸಂಘಟನೆ ಬಗ್ಗೆ ನನ್ನ ಹತ್ರ ಪ್ರಶ್ನೆಯೇ ಕೇಳಬೇಡಿ. ಜನರು ಹೇಗೆ ಸ್ವೀಕಾರ ಮಾಡಬೇಕು ಅಂತ, ಜನರು ಇಂಥ ಘಟನೆ ಆಯ್ತು ಅಂತ ಒಳ್ಳೆ ಈ ಕೋಮುವಾದ ಹೇಳುವಂತದ್ದು ನೋಡಿ, ಧಾರ್ಮಿಕ ಕಾರ್ಯಕ್ರಮಗಳು ಬೇರೆ, ಕೋಮುವಾದ ಕಾರ್ಯಕ್ರಮಗಳು ಬೇರೆ. ಜನರಿಗೆ ಹೇಳುವ ನಾವು ಧಾರ್ಮಿಕ ಕಾರ್ಯಕ್ರಮಗಳು, ಉದಾಹರಣೆಗೆ ಲಕ್ಷ ದೀಪೋತ್ಸವದಿಂದ ಹಿಡಿದು ರಥೋತ್ಸವದಿಂದ ಹಿಡಿದು ಜಾತ್ರೆ, ನಿಮ್ಮ ಉಳ್ಳಾಳದ ದರ್ಗಾದಲ್ಲಿ ಆಗುವ ಉರುಸು, ಕ್ರಿಶ್ಚಿಯನ್ರದ ಚರ್ಚಿನಲ್ಲಿ ಆಗುವ ಕಾರ್ಯಕ್ರಮಗಳೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು. ಈ ಮತೀಯ ಗಲಾಟೆಗಳು ಅಂತಂದ್ರೆ ಯಾವುದು ಸ್ಪಷ್ಟವಾಗಿ ಅಂತಂದ್ರೆ ಜನಾಂಗೀಯ ಜನಾಂಗವನ್ನು ದ್ವೇಷಿಸ್ತದೆ. ಆ ಗಲಾಟೆ ಯಾವುದು ಅಂದ್ರೆ, ಸಾವಿರಗಟ್ಟಲೆ ಜನ ಎದ್ದು ಬೀದಿಗೆ ಬಂದು ಹೊಡ್ಕೊಂಡು ಸಾಯಿದಕ್ಕೆ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾವು ಕರಿಬೇಕು. ಜನವೂ ಅದ ಎರಡು ಜನ ಹೊಡ್ಕೊಂಡ್ಕೊಳ್ಳಿ ರಿಯಾಕ್ಟ್ ಮಾಡಬಾರ್ದು. ಎರಡು ಸಂಘಟನೆಗಳಾದ ಕೂಡಲೇ ನಾವು ಹೋಗಿ ಮೈ ಮೇಲೆ ಬೀಳಬಾರ್ದು. ಎಸ್ ಎಸ್, ಈಗ ನಾನು ಅದಕ್ಕೆ ಬರುವಂತ ತುಂಬಾ ಒಳ್ಳೆಯ ವಿಚಾರವನ್ನು ನೀವು ಎತ್ತಿದ್ದೀರಿ. ಈ ಎರಡು ಸಂಘಟನೆಗಳು ಹಾಗಾದ್ರೆ ಅವರು ಇಡೀ ಒಂದು ಸಮುದಾಯವನ್ನು ಅಲ್ವಾ? ಅಲ್ಲ, ಯಾಕಂದ್ರೆ ಅವರು ಪ್ರತಿ ಘೋಷಣೆ ಪ್ರತಿ ಭಾಷಣದಲ್ಲಿ ಹೇಳ್ಕೊಳ್ತಾರೆ. ಹೇಳ್ತೇನೆ, ಅವ್ರು ಹೇಳಿ. ಈಗ ಇರುವಂತ ಒಟ್ಟು ಜನಸಂಖ್ಯೆಯಲ್ಲಿ 1%ನಷ್ಟು ಸಂಘಟನೆಗಳ ಹುಡುಗರು ಬೀದಿಗೆ ಇಳಿಯೋದು ಹೌದಾ? ಒಂದು ದೊಡ್ಡ ಕರ್ಫ್ಯೂ ಆದಾಗ್ಲೂ ಆಗುವಂತ ಗಲಾಟೆ ಆದಾಗ್ಲೂ ರಸ್ತೆಯಲ್ಲಿ ಇಳಿಯೋದು ಒಂದು 5,000 ಜನ ಅಲ್ವಾ, 25-30 ಲಕ್ಷದಲ್ಲಿ. ಹಾಗಾಗಿ ಅದನ್ನು ಸಪರೇಟ್ ಮಾಡಬೇಕು. ಹಾಗಂತೇಳಿ ಸಮಸ್ಯೆಗಳಿಲ್ವಾ? ಇದೆ. ಯಾರೊಬ್ಬ ಬಾವುಟ ಹಾಕೋವಿದ್ದಾನೆ, ಯಾರೊಬ್ಬ ಇನ್ನೊಂದೇನೋ ಮಾಡುವಿದ್ದಾನೆ, ದನದ ಇದನ್ನು ತಕೊಂಡೋಗಿ ಇನ್ನೊಂದು ಕಡೆ ಹಾಕಿದೆ. ಅದನ್ನ ನಿಭಾಯಿಸುವುದು ಹೇಗೆ ಅಂತ, ಅದಕ್ಕೆ ನಾನು ಹೇಳುದೇನಂದ್ರೆ, ಒಂದು
ಯಾವ ಸಮಸ್ಯೆ ಉದ್ಭವ ಆಗಿದೋ ಆ ಸಮಸ್ಯೆಯ ಭೌಗೋಳಿಕ ನೆಲೆಗಟ್ಟಿನಲ್ಲಿ ಮಾತ್ರ ಅದು ಕೆಲಸ ಆಗ್ಬೇಕು. ಉದಾಹರಣೆಗೆ ಆ ಶಾಲೆಯಲ್ಲಿ ಗಲಾಟೆ ಆಯ್ತು, ಆ ಶಾಲೆಗೆ ಮಾತ್ರ ಅದು ಸೀಮಿತ ಸೀಮಿತ, ನಗರಕ್ಕೆ ಸಮಸ್ಯೆ ಆಗಬಾರದು. ಮಂಗಳೂರಿನಲ್ಲಿ ಒಂದು ಗಲಾಟೆ ಆದ್ರೆ ಬೀದರಲ್ಲಿ ಪ್ರತಿಭಟನೆ ಆಗಬಾರದು. ಅಂದ್ರೆ ನೀವು ಹೇಳುವಂತದ್ದು ಈಗ ಶಾಲೆಯ ವಿಚಾರಕ್ಕೆ ನಾನು ಬರೋದಾದ್ರೆ, ಅದನ್ನು ಬಹುಶಃ ಶಾಲೆಯ ಕಂಪೌಂಡ್ ನ ಒಳಗಡೆ ಅಥವಾ ಕ್ಯಾಂಪಸ್ ನ ಒಳಗಡೆ, ಡಿಸಿ ಆಫೀಸಿನ ಒಳಗೆ ಅಥವಾ ಡಿಡಿಪಿ ಆಫೀಸ್ ಒಳಗಡೆ ಅಥವಾ ಎಂಎಲ್ಎಗಳ ಕಮಿಟಿಯ ಒಳಗೆ ಇತ್ಯರ್ಥ ಮಾಡಬೇಕಾ? ಇತ್ಯರ್ಥ ಬೀದಿಯಲ್ಲಿ ಅಲ್ಲ ಅಲ್ಲ. ಒಂದು ಎರಡನೇದು ನಾನು ಹೇಳ್ತಾ ಇರೋದು ಕರಾವಳಿಗೆ ಒಂದು ವಿಜ್ಞಾಪನೆ. ನಾನೊಂದು ಹೇಳ್ತೇನೆ, ಪ್ರಯೋಗ ಮಾಡಿ ನೋಡಿ. ಈಗ ಕರಾವಳಿ ವಿಜ್ಞಾಪನೆಗೆ ಬರುವುದಕ್ಕಿಂತ ಮೊದಲು ಕರಾವಳಿ ಇಷ್ಟೊಂದು, ಯಾಕಂದ್ರೆ ನಾನು ಆರಂಭದಲ್ಲಿ ಮಾತನಾಡಿದೆ ಘಟನೆಗಳ ನಂತರ ಘಟನೆ ಅಥವಾ ಒಂದಲ್ಲ ಒಂದು ಇಶ್ಯೂನ್ನು ಇಟ್ಕೊಂಡು ಅದನ್ನೊಂದು ಕೋಮುವಾದದ ಅಥವಾ ಜನರ ನಡುವೆ ಒಂದು ಕೋಮು ವೈಷಮ್ಯವನ್ನು ಬಿತ್ತುವಂತ ಕೆಲಸಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಉಂಟಲ್ಲ. ಮತ್ತೆ ಎಷ್ಟೋ ಮಂದಿ ನೋಡಿ ಹೇಳ್ತಾರೆ ಏನು ಕರಾವಳಿ ಅಂತ ಹೇಳಿದ್ರೆ ಅದು ಕೋಮುವಾದದ ಪ್ರಯೋಗ ಶಾಲೆ ಅಂತ. ನನ್ನ ಪ್ರಶ್ನೆ ಹೆಗಡೆ ಅವರೇ, ಇಂತಹ ಒಂದು ಸ್ಥಿತಿ ಸನ್ನಿವೇಶ ಯಾಕೆ ಬಂತು? ಬೇಡ ಬೇಡ, ನಿಮ್ಮ ಪ್ರಶ್ನೆಯನ್ನ ಕಟ್ ಮಾಡಿಬಿಡಿ ದಯವಿಟ್ಟು. ಯಾಕೆಂದ್ರೆ ನಾವು ಅದನ್ನೇ ಮತ್ತೆ ಮತ್ತೆ ಮಾತಾಡಲಿಕ್ಕೆ ನಾನು ಹೋಗದೇ ಇಲ್ಲ. ನನ್ನ ಸ್ಪಷ್ಟತೆ ಏನಿದೆ ಅಂದ್ರೆ, ಕೋಮುಗ ಇದು ಸಮಸ್ಯೆ ಇದೆ, ಕೋಮುವಾದಿಗಳು ಅಲ್ಲಲ್ಲಲ್ಲಿ ಗುಂಪುಗಳು ಇದೆ, ಗಲಾಟೆ ಮಾಡ್ತಾನೆ ಇರ್ತಾರೆ, ನಾವೇನು ಮಾಡ್ಬೇಕು ಹೇಳುದು ಮಾತ್ರ. ಸೊ ನಾನು ಹೇಳುದೇನಂದ್ರೆ ಅದು ಬೆಳಗಾಗಿದೆ. ಈಗ ಕೋಮು ವಿಷ ಗಾಳಿ ಗಾಳಿಯಲ್ಲಿ ಸೇರಿದೆ, ಅದನ್ನ ತೆಗಿಲಿಕ್ಕೆ ಆಗುದಿಲ್ಲ. ಸೊ ಹೊಸ ಗಾಳಿಯ ಉತ್ಪಾದನಾ ಘಟಕಗಳನ್ನ ಬಂದ್ ಮಾಡೋದು ಹೇಗೆ ಅಂತ. ಸೊ ನನ್ನ ಇದು ಡಿಸಿಷನ್ ಏನಂತಂದ್ರೆ, ಒಂದು, ನೀವು ಯಾವುದೇ ಇಸ್ಯುವನ್ನು ರಾಜಕೀಯ ನಾಯಕರ ಹತ್ರ ಕೊಂಡೋಗ್ಬಾರ್ದು. ಒಂದೊಂದು ಊರಿನಲ್ಲಿಯೂ ಕೂಡ ದೇವಸ್ಥಾನಗಳ ಕಮಿಟಿ, ದೈವಸ್ಥಾನಗಳ ಕಮಿಟಿ, ಮಸೀದಿಗಳು, ಫಾದರ್ಗಳು ಪ್ರಯೋಗ ಮಾಡಬೇಕು. ಎರಡನೇದು, ನೀವು ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ವೃತ್ತಿಪರರು, ಶಿಕ್ಷಕರು, ದೊಡ್ಡ ದೊಡ್ಡ ಪ್ರೊಫೆಷನಲ್ಸ್ ದುಡ್ಡಿದ್ದವರು, ಅವರು ಎಲ್ಲರೂ ಕೂಡ ಅಲ್ಲ, ಕೆಲವರು ಸಾಮಾಜಿಕ ಜಾಲತಾಣ ಮತ್ತು ವೇದಿಕೆಗಳಲ್ಲಿ ಇದಕ್ಕೆ ಪ್ರೋತ್ಸಾಹ ಮಾಡ್ತಾರಲ್ಲ, ತಮ್ಮ ಮಕ್ಕಳನ್ನು ಎಜುಕೇಶನ್ ಮಾಡಿ ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡು ವಿದೇಶದಲ್ಲಿ ಇಟ್ಟುಕೊಂಡು ಅವರನ್ನು ತಿರಸ್ಕಾರ ಭಾವದಿಂದ ನೋಡಬೇಕು, ಅವರನ್ನು ದೂರ ಸರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸ್. ಅವರಿಂದ ಡಿಸ್ಟೆನ್ಸ್, ಆಕ್ಚುಲಿ ಅವರೇ ಅಪಾಯಕಾರಿ. ಈಗ ಸೈಲೆಂಟ್ ಆಗಿ ಕೂತ್ಕೊಂಡು ಪ್ರಚೋದನೆ ಮಾಡೋರು ದೊಡ್ಡ ಗ್ಯಾಂಗ್ ಇದೆ ಅಲ್ಲ, ಅವರೇ ಇದು ಡೇಂಜರ್. ಸೊ ಅವರನ್ನ ಬದಿಗೆ ಮಾಡಿ. ಎರಡನೇದು, ಇವರು ಎಲ್ಲ ಆಯಾ ದೇವಸ್ಥಾನ ಚರ್ಚ್ ಪ್ರಸಿದ್ಧಿಗಳಿಗೂ, ಯಾಕಂದ್ರೆ ರವಿಶಂಕರ್ ಗುರುಜಿ ಆಶ್ರಮ ಇದೆ, ಅಮೃತಾನಂದಮಯಿ ಇದೆ, ಬಾಬಾ ರಾಮದೇವ್ ಇದೆ, ಆಮೇಲೆ ನಿಮ್ಮ ಬೇರೆ ಬೇರೆ ರಾಮಕೃಷ್ಣ ಮಠ ಇದೆ, ಅವರಿಗೆ ಧರ್ಮ ಅಂದ್ರೆ ಏನು, ಸಮಸ್ಯೆ ಅಂದ್ರೆ ಏನು ನಮಗಿಂತ ಜಾಸ್ತಿ ಗೊತ್ತಿದೆ. ಅವ್ರು ಹೇಳಿದ್ರು ನಡೀತದೆ, ರಾಜಕೀಯ ಇಲ್ಲ. ಸೊ ನಾನು ಹೇಳುದು, ಇನ್ನು ಮುಂದೆ ನಿಮ್ಮ ಊರಲ್ಲಿ ಒಂದು ಸಣ್ಣ ಗಲಾಟೆ ಆಯ್ತು, ಒಂದು ಧ್ವಜದ ಗಲಾಟೆನ ಏನೊಂದು ಗಲಾಟೆ ಆಯ್ತು ಅಂತ ಇಟ್ಕೊಳ್ಳಿ, ನೀವು ಕೊಂಡೋಗ್ಬೇಕು ಅಲ್ಲಿಗೆ. ಸೊ ರಾಜಕೀಯದವ್ರನ್ನ ಅವ್ರು ಕರಿಬಾರ್ದು. ಮತ್ತೆ ಅದು ಇತ್ಯರ್ಥ ಆಗದಿದ್ರೆ ಅವರೆಲ್ಲರೂ ಸೇರಿ ಅದನ್ನು ಪೊಲೀಸು ನ್ಯಾಯಾಂಗ ಕೋಪಿಸಿ ಬಿಡಲಿ. ಈ ಪ್ರಯೋಗವನ್ನು ಕರಾವಳಿಯವರು ಮಾಡಬೇಕು. ಯಾಕೆಂದ್ರೆ ಈಗ 7 ಗಂಟೆಗೆ ಸಿಟಿ ಬಂದ್ ಆಗ್ತಾ ಉಂಟು, ಮಂಗಳೂರು ಸಿಟಿ 1 ಗಂಟೆಗೆ ನಾವು ಬಿಡ್ತೇವೆ ಅಂತ ಈಗ ಕರ್ನಾಟಕ ಸರ್ಕಾರ ಹೇಳ್ತದೆ. ಐ ಆಮ್ ವೆರಿ ಹ್ಯಾಪಿ. ನೋಡಿ, 1 ಗಂಟೆಗೆ ತೆರಿಬೇಕು, ಇರಬೇಕು, ಒಂದು ರಾತ್ರಿ 1 ಗಂಟೆಗೆ ಪ್ರವಾಸಿಗರು ಬರಬೇಕು, ಅಂಗಡಿಗಳು ಇದಾಗಬೇಕು, ಹುಬ್ಬಳ್ಳಿಯ ಹಾಗೆ ಹೋಲ್ಸೇಲ್ ಡೀಲರ್ಸ್ ಇಲ್ಲಿ ಅಭಿವೃದ್ಧಿ ಆಗಬೇಕು. ಬೇರೆ ಕಡೆಯಿಂದ ಬಂದು ಹೋಲ್ಸೇಲ್ ಕೊಂಡು ಹೋಗೋದು ಕಮ್ಮಿ ಆಗಿದೆ, ಅದು ಆಗಬೇಕು. ಟೂರಿಸ್ಟ್ಗಳು ಬರ್ತಾರೆ, ಅವ್ರು ನಿರಾಳವಾಗಿ ಓಡಾಡಬೇಕು, ಹೋಟೆಲ್ಗಳು ಭರ್ತಿ ಆಗ್ತದೆ, ಇದೆಲ್ಲದಕ್ಕೊಂದು ಒಂದು ಸಂಭ್ರಮದಿಂದ ಜನ ಓಡಾಡ್ತಾ ಇರಬೇಕು. ನಗರ 1 ಗಂಟೆಯವರೆಗೂ ನಗರದ ಜನ ದುಡಿಬೇಕು, ರಾತ್ರಿ 1 ಗಂಟೆಯಲ್ಲೂ ಜನರ ಮೈಯಲ್ಲಿ ಬೆವರು ಇಳಿಬೇಕು. ಆ ಬೆವರು ಇಳಿದ್ರೇನೆ ಒಂದು ಊರು ಅಭಿವೃದ್ಧಿ ಆಗುತ್ತೆ. ಬೆವರು ಇಳಿಯದಿದ್ರೆ ಅಭಿವೃದ್ಧಿ ಆಗುತ್ತಿಲ್ಲ, ನೀವು ದುಡಿಲಿಕ್ಕೆ ಬಿಡುದಿಲ್ಲ ಅಂದ್ರೆ. ಹಾಗಾಗಿ ಈ ಸೂಕ್ಷ್ಮಗಳನ್ನು ಇಟ್ಟುಕೊಂಡು ನಾನು ಹೇಳುದು ಏನು ಅಂದ್ರೆ, ಸಮಸ್ಯೆ ಇಲ್ಲ ಅಂತ ನೀವು ದಯವಿಟ್ಟು ಚರ್ಚೆ ಮಾಡ್ಲಿಕ್ಕೆ ಹೋಗುದು ಬೇಡ. ಉಂಟು, ಮತ್ತು ಅದು ಯಾಕೆ ಆಯ್ತು, ಹೇಗೆ ಆಯ್ತು, ಇನ್ನು ಸಾಕು, ನಾವು ಅದನ್ನು ಬಿಟ್ಟು ಬಿಡುವ. ಮೂರನೇದು, ಇದು ಈ ಒಂದು ನಾನೊಂದು ಟೆಂಪ್ರರಿ ಸಜೆಷನ್ ಕೊಟ್ಟಿದ್ದೇನೆ, ವಿಜ್ಞಾಪನ ಬರೆದಿದ್ದೇನೆ ನಾನು, ಅದನ್ನ ನಾವೆಲ್ಲ ಕಡೆ ಹೇಳುವ, ಒಂದು ಟ್ರೈಲ್ ಮಾಡಿ. ಮತ್ತೆ ಈಗ ನಾನು ಹೇಳಿದಾಗೆ ವಿಷಗಾಳಿಯನ್ನು ನೀವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಹೊಸಗಾಳಿ ತನ್ನಿಂದನೇ ಹೋಗ್ತದೆ ಬಂದಾಗೆ, ಉತ್ಪಾದನಾ ಘಟಕಗಳನ್ನ ಹುಡುಕಿ ಹುಡುಕಿ ಸರಿ ಮಾಡಬೇಕು ಇದು. ಮತ್ತು ಈಗ ನೋಡಿ, ರಾಜಕೀಯದವರು ಉಂಟಲ್ಲ, ಈಗ ನಿನ್ನೆ ಅಲ್ಲಿ ಬಿಜೆಪಿ ಅವರು ಹೋಗಿ ಗಲಾಟೆ ಆಯ್ತು ಶಾಲೆ ಹತ್ರ. ನಾನು ಕಾಂಗ್ರೆಸ್, ಕಮ್ಯುನಿಸ್ಟ್, ದಳ, ಯಾರೇ ಪಕ್ಷದವರಾಗ್ಲಿ, ನಾನು ಅವರ ಎಲ್ಲರಿಗೂ ಹೇಳುದೇನೆಂದ್ರೆ, ನೀವು ಗುಂಪಾಗಿ ಹೋಗ್ಬೇಡಿ ಒಮ್ಮೆಲೆ ಅಂತ.
ಒಂದು ಎರಡು ಮೂರು ಜನ ಹೋಗಿ ಕೂತ್ಕೊಂಡು ಮಾತಾಡಿ, ಅದು ಪ್ರತಿಭಟನೆಗೆ ಅರ್ಹ ಅಂತ ಆದರೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಪ್ರತಿಭಟನೆ ಮಾಡಿ. ನೀವು ಒಮ್ಮೆಲೆ ಜನರನ್ನೇ ಬಿಸಿಬಿಡಿ, ಪ್ರತಿಯೊಂದನ್ನು ಬೀದಿಗೆ ತರಬೇಡಿ. ಪ್ರತಿಯೊಂದನ್ನು ಬೀದಿಗೆ ತಂದರೆ ಅದು ರಣರಂಗ ಮುಗಿಯುವುದಿಲ್ಲ. ಹಾಗಾಗಿ ಈ ಒಟ್ಟು ಸಮಗ್ರವಾಗಿ ಕರಾವಳಿಯಲ್ಲಿ ಇವತ್ತು ನಾವು ಏನು ಇದನ್ನು ಕಾಣ್ತಾ ಇದ್ದೇವೆ, ಹೊರಗಡೆ ತುಂಬ ಬ್ಯಾಡ್ ಇಂಪ್ರೆಷನ್ ಬಂದಾಯಿತು, ಇದರಿಂದ ತುಂಬ ಪೆಟ್ಟು ತಿಂತಾ ಇದ್ದೇವೆ ನಾವು. ಇದನ್ನು ಹಿಂದಕ್ಕೆ ನಾವು ಬರಬೇಕು ಅಂತಾದರೆ ನಾವು ಹುಡುಗರಿಗೆ ಹೇಳ್ತೇನೆ, ನಾನು ಮುಸ್ಲಿಂ ಯುವಕ, ಇವತ್ತು ನಾನು ಈಗ ಕ್ರಿಶ್ಚಿಯನ್ ಚರ್ಚೆ ಶಾಲೆಯ ಬಗ್ಗೆ ಮಾತಾಡಿದೆ ಅಲ್ಲ, ಈಗ ನಾನು ಹೇಳುವುದೇನು ಅಂದರೆ ಮುಸ್ಲಿಮರಿಂದ ನಿನ್ನೆ ಆ BJP ಬಜರಂಗ ದಳದ ಹುಡುಗರು ಮಾಡಿದಾಗ ಮುಸ್ಲಿಮರು ಮಾಡಬಾರ್ದು, ಆ ತಪ್ಪು ಅವರು ಮಾಡಬಾರ್ದು, ಕ್ರಿಶ್ಚಿಯನ್ರು ಮಾಡಬಾರ್ದು. ಮಾಡಿದರೆ ನಾನು ಅದನ್ನೇ ಮಾತಾಡೋದು, ನನ್ನ ಹತ್ರ ಸಾಫ್ಟ್ವೇರ್ ಇಲ್ಲ, ಹಾರ್ಡ್ವೇರ್ ಮಾತ್ರ ಇದೆ, ಎಲ್ರಿಗೂ ಹಾರ್ಡ್ವೇರ್. ಹಾಗಾಗಿ ಅವರು ಈಗ ಯೋಚನೆ ಮಾಡಬೇಕು, ಅವರಿಗೆ ಸಮಸ್ಯೆ ಆದರೆ ಈ ರೀತಿ ಮಾಡಬಾರ್ದು, ಅವರು ಏನು ಮಾಡಬೇಕು, ನಾಲ್ಕು ಜನ ಹೋಗಿ ಎಂತ ಅಂತ ತಿಳ್ಕೊಂಡು ವ್ಯವಸ್ಥಿತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ಆಗ ಎಂತ ಆಗ್ತದೆ ಅಂದರೆ ಎಲ್ಲ ಕಡೆಯೋದೇ ಸ್ಟಾರ್ಟ್ ಆದರೆ ಈ ಸೋಷಿಯಲ್ ಬ್ಯಾಡ್ ಎಲಿಮೆಂಟ್ಸ್ ಇರ್ತದೆ, ಕೆಲವರು ಗಲಾಟೆ ಮಾಡಬೇಕು, ಕಾಯ್ತಾ ಇರೋರು ಇರ್ತಾರೆ, ಅಂಥವರಿಗೆ ಜಾಗ ಸಿಗುವುದಿಲ್ಲ ಮತ್ತು ಪಬ್ಲಿಕ್ ಪ್ಯಾನಿಕ್ ಆಗುದಿಲ್ಲ. ಅನಗತ್ಯವಾಗಿ ಪ್ರತಿಯೊಂದಕ್ಕೂ ನಾನು ಯಾಕೆ ಪ್ಯಾನಿಕ್ ಆಗಬೇಕು, ನಾವ್ಯಾಕೆ ರಿಯಾಕ್ಟ್ ಮಾಡಬೇಕು. 2% ಜನರದ್ದು ಸಮಸ್ಯೆ ಮತ್ತು ಸಂಘಟನೆಗಳ ಸಮಸ್ಯೆ ಬಿಡಿ, ಅವರು ಏನಾದ್ರು ಮಾಡ್ಕೊಳ್ಳಿ, ಅದಕ್ಕೆ ನಾವು ರಿಯಾಕ್ಟೇ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಈ ಕೋಮು ಜನಾಂಗೀಯ ದ್ವೇಷ ಉಂಟಲ್ಲ ಅದು ಇಲ್ಲ, 1000 ಜನರು, 1000 ಜನರು ದ್ವೇಷ ಇಲ್ಲ, ಹೌದಾ, ಎಲ್ಲರೂ ಹೇಳ್ತಾರೆ. ಹಾಗಿರುವಾಗ ಈ ಪರ್ಸೆಂಟೇಜ್ ಜನಗಳ ವಿಚಾರಧಾರೆಯನ್ನು ನಾವು ಮೂಲೆ ಗುಂಪು ಮಾಡೋದು ಹೇಗೆ? ಮತ್ತು ಪರಿಹಾರ ನಾನು ಹೇಳಿದು, ಇದನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗುರುಗಳು ಮತ್ತು ಸಂಘಟನೆಗಳು ದೇವಸ್ಥಾನಗಳೇ ಅಲ್ಲಲ್ಲಲ್ಲಲ್ಲೇ ಮುಗಿಸ್ಬೇಕು. ರಾಜಕೀಯ ಪಕ್ಷಗಳು ಅವರ ತಕ್ಷಣ ಅವ್ರು ಹೋಗುವಂಥ ಪರಿಸ್ಥಿತಿ ಬಂದರೆ ಇಬ್ಬಿಬ್ಬರು ಮೂರು ಜನ ಒಂದು ಟೀಮ್ ಹೋಗಿ ಮಾತಾಡಿಕೊಂಡು ಬಂದು ಅವರ ಆಫೀಸಲ್ಲಿ ಚರ್ಚೆ ಮಾಡಿ ಮತ್ತೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು. ಜೊತೆಗೆ ಇನ್ನೊಂದು ಹೇಳ್ತೇನೆ, ನೀವು ಮೀಡಿಯಾದವರು ಹೋಗಬಾರ್ದು, ಸಮಸ್ಯೆ ಬಂದ ತಕ್ಷಣ ಕ್ಯಾಮರಾದವರು ಹೋದರೆ ಅವರನ್ನು ಹೊರ ಕಳಿಸಬೇಕು. ನಾವೆಲ್ಲ ವಿಚಾರ ಮಾಡಿ ನಿಮಗೆ ಸುದ್ದಿ ಕೊಡ್ತೇವೆ, ನೀವು ಮಾಡಿ. ಅಂದ್ರೆ ಇಲ್ಲಿ ಎಷ್ಟೋ ಬಾರಿ ಪ್ಲಾಂಟೆಡ್ ಸ್ಟೋರಿಗಳು ಬರ್ತದೆ ಅನ್ನುವಂತ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ, ಏನು ಇಲ್ಲದ್ದು ದೊಡ್ಡ ಸಂಗತಿ ಆಗಿಬಿಡ್ತದೆ. ಮೀಡಿಯಾದಲ್ಲಿ ಬಂದ ಕೂಡಲೇ ನಿಜವಾಗಿಲ್ಲಿ ಬಗೆಹರಿದೋಗಿರ್ತದೆ, ಆದ್ರೆ ಅಲ್ಲಿ ಒತ್ತಿಕೊಂಡಿರ್ತದೆ, ಮಂಗಳೂರಿಗೆ ಉಂಟು, ಮಂಗಳೂರಿಗಿಂತ ಆಗಿದೆ ಈಗ ಮೆಸೇಜ್ ಬರ್ತದೆ, ಎಂತ ಆಗಿದೆ ಮಂಗಳೂರಲ್ಲಿ. ಹಾಗಾಗಿ ದಯವಿಟ್ಟು ನಾನು ಹೇಳುದಿಷ್ಟೇ. ಕೊನೆಯದಾಗಿ ನಾನೊಂದು ಪ್ಯಾರಾಗ್ರಾಫ್ ಇದೆ, ಅದನ್ನ ನಿಮಗೆ ಬರೆದ ಪತ್ರ, ಮಂಡ್ಯದ ಜನರಿಗೆ ಕೂಡ ಪತ್ರ ಬರೆದಿದ್ದೆ, ಹೌದು, ಕರಾವಳಿ ಜನರಿಗೆ ಪತ್ರ, ಹೌದು ನೋಡಿ. ಸಮಸ್ಯೆಗಳು ಎನ್ನುವಂಥದ್ದು ಇದೆ ಅನ್ನುವ ಅಂದಾಜು ನಮಗಿದೆ, ಅದರ ಪರಿಹಾರಕ್ಕೆ ರಾಜಕೀಯ ಇಲ್ಲದ ವೇದಿಕೆಯನ್ನು ನಿರ್ಮಿಸೋಣ. ಶಾಂತಿ ಪ್ರೀತಿ ಸಮರಸದ ಸಂದೇಶ ಸದಾ ಸಾರುವ ಧಾರ್ಮಿಕ ಸಂಸ್ಥೆ ಮುಖ್ಯಸ್ಥರುಗಳೇ ನೆರವಿನ ಮೂಲಕ ಕರಾವಳಿಯಲ್ಲಿ ಹೊಸ ಚಳುವಳಿ ಮೂಡಿಬರಲಿ, ಅದು ದೇಶಕ್ಕೆ ಮಾದರಿಯಾಗಲಿ. ನಿಮಗೆ ಯಾವುದೇ ಸಮಸ್ಯೆ ಬಂದರೆ ನಿಮ್ಮ ಮುಸ್ಲಿಮರು ಮಸೀದಿಯ ಮೌಲ್ಯಗಳಿಗೆ ಹೇಳಿ, ಹಿಂದೂಗಳು ಮಠಾಧೀಶರು ಅಥವಾ ದೇವಸ್ಥಾನ ಅಥವಾ ಬೇರೆ ಬೇರೆ ನಿಮ್ಮ ಏರಿಯಾದಲ್ಲಿರುವವರಿಗೆ ಹೇಳಿ, ಕ್ರಿಶ್ಚಿಯನ್ನರಿಗೆ ಸಮಸ್ಯೆ ಬಂದರೆ ನಿಮ್ಮ ಚರ್ಚ್ ಫಾದರ್ಗಳಿಗೆ ಹೇಳಿ, ಅವರು ಸೇರಿಕೊಂಡು ಇದು ಮತೀಯ ವಿಷಯಕ್ಕೆ ನಾನು ಹೇಳ್ತಾ ಇರುವಂತಹದ್ದು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಮತ್ತು ರಾಜಕೀಯ ಪಕ್ಷಗಳು ಗುಂಪು ಸೇರಿಕೊಂಡು ಹೋಗಬೇಡಿ. ಮತ್ತು ಯಾವುದೇ ಸಮಸ್ಯೆ ಬಿಗಿನಿಂಗಿನಲ್ಲೇ ಪ್ರಾರಂಭದಲ್ಲೇ ಮೀಡಿಯಾದವರು ದಯವಿಟ್ಟು ಚರ್ಚೆ ಪ್ರಾರಂಭ ಮಾಡಬೇಡಿ. ಪೊಲೀಸ್ ಇಲಾಖೆಗಳಿಗೆ ಯಾವುದೇ ಘಟನೆ ಆದರೂ ಕನಿಷ್ಠ 3 ಅವಕಾಶ ಕೊಡಿ, ಅವರು ತಪ್ಪು ಮಾಡಿದರೆ ಆಮೇಲೆ ನೀವು ಅದನ್ನು ಚರ್ಚೆ ಮಾಡಿ. ಅವರಿಗೆ ಇನ್ವೆಸ್ಟಿಗೇಷನ್ಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಡಿ. ಹಾಗಾದಾಗ ಮಾತ್ರ ಶಾಂತಿಯುತವಾದಂಥ ಕರಾವಳಿ ನಮಗೆ ಬೇಕು. ಮಧ್ಯರಾತ್ರಿ 1 ಕೂಡ ಮಂಗಳೂರು ನಗರದಲ್ಲಿ ವ್ಯಾಪಾರ ಆಗ್ತದೆ, ಜಗ ಜಗ ಬೆಳಕು ಮೂಡಿ ಬರಲಿ ಹೇಳುವುದು ನನ್ನ ಆಸೆ. ವಂಡರ್ಫುಲ್ ವಂಡರ್ಫುಲ್, ಇಂಥ ಒಂದು ಒಳ್ಳೆಯ ಆಶಯ ಮತ್ತು ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು MG ಹೆಗ್ಡೆಯವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊನ್ನೆ ಮಂಡ್ಯದ ಜನತೆ ಯಾವ ರೀತಿಯಾಗಿ MG ಹೆಗ್ಡೆಯವರ ಪತ್ರಕ್ಕೆ ಸ್ಪಂದಿಸಿ ಏನು ಕಬ್ಬಿನ ಸಿಹಿಯನ್ನು ಅವರು ಅವರಲ್ಲೇ ಉಳಿಸಿಕೊಂಡು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡ್ರು, ಅದೇ ರೀತಿಯಲ್ಲಿ ನಾವು ನಮ್ಮ ಊರಿನಲ್ಲಿ, ನಾವು ನಮ್ಮ ಕರಾವಳಿಯಲ್ಲಿ ಶಾಂತಿ
ಸೌಹಾರ್ದತೆಯನ್ನು ಕಾಪಾಡಬೇಕೆಂದರೆ ಅತ್ಯಂತ ಸರಳವಾದ ವಿಚಾರಗಳನ್ನು ಮತ್ತು ಆಶಯಗಳನ್ನು ಮತ್ತು ಏನು ಒಂದಷ್ಟು ಏನು ಪರಿಹಾರದ ಸೂತ್ರಗಳನ್ನು, ಸರಳ ಸೂತ್ರಗಳನ್ನು ಎಂ ಜಿ ಹೆಗ್ಡೆ ಅವರು ಮುಂದೆ ಇಟ್ಟಿದ್ದಾರೆ. ಸರ್, ಪ್ರೀತಿಪೂರ್ವಕ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.